ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರ ಮುಂದೆ ಪ್ರಕರಣ ಇತ್ಯರ್ಥಪಡಿಸಿಕೊಂಡ ಕಕ್ಷಿದಾರರು ಹಸ್ತಲಾಘವ ನೀಡಿದರು. ನ್ಯಾಯಾಲಯದಲ್ಲಿ ದೀರ್ಘಕಾಲದ ವ್ಯಾಜ್ಯಗಳನ್ನು ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ಜೀವನ ನಡೆಸಬೇಕು ಎಂದು 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ಎಲ್ ಚೌಹಾಣ್ ಸಲಹೆ ನೀಡಿದರು. ಇಲ್ಲಿನ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಮಿತಿ ವತಿಯಿಂದ ಶನಿವಾರ ನಡೆದ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೌಟುಂಬಿಕ ಸಂಘ ಸಂಸ್ಥೆ ಸೇರಿದಂತೆ ಏನೇ ಸಮಸ್ಯೆ ಇದ್ದರೂ ಅವುಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ ಒಳ್ಳೆಯ ಅವಕಾಶವಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥವಾಗಲು ವಿಳಂಬವಾಗುತ್ತದೆ ಎನ್ನುವುದು ಇತ್ತು. ಆದರೆ ಇದೀಗ ಕಾನೂನಿನ ಅನೇಕ ತಿದ್ದುಪಡಿ ಮೂಲಕ ನ್ಯಾಯಾಲಯದ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥ ಕಾಣುತ್ತದೆ. ಶೀಘ್ರವಾಗಿ ಪ್ರಕರಣ ಇತ್ಯರ್ಥಪಡಿಸಲು ಲೋಕ ಅದಾಲತ್ ತುಂಬ ಅನುಕೂಲವಾಗಿದೆ. ಕಕ್ಷಿದಾರರು ಸಮಸ್ಯೆ ಬಗೆಹರಿಸಿಕೊಂಡು ರಾಜಿ ಸಂಧಾನ ಮಾಡಿಕೊಂಡು ಶಾಂತಿ ಸಹಬಾಳ್ವೆಯಾಗಿ ಜೀವನ ನಡೆಸಬೇಕು ಎಂದರು. ಲೋಕ ಅದಾಲತ್ ಮೂಲಕ ಸಾರ್ವಜನಿಕರು, ಕಕ್ಷಿದಾರರು, ಬ್ಯಾಂಕ್ ಮತ್ತು ವಿವಿಧ ಸಂಸ್ಥೆಗಳು ತಮ್ಮ ವ್ಯಾಜ್ಯಗಳಿಂದ ರಾಜಿಯಾಗಬಹುದು. ವ್ಯಾಜ್ಯಪೂರ್ವ ಹಾಗೂ ಬಾಕಿ ಇರುವ ಪ್ರಕರಣಗಳನ್ನು ಅಂದರೆ ಚೆಕ್ ಅಮಾನ್ಯ ಪ್ರಕರಣ, ವಾಹನ ಅಪಘಾತ ಪರಿಹಾರ, ಸಾಲ ವಸೂಲಾತಿ, ಕೌಟುಂಬಿಕ ಮತ್ತು ಜೀವನಾಂಶ ಪ್ರಕರಣಗಳನ್ನು ಅದಾಲತ್ನಲ್ಲಿ ಅತಿ ಶೀಘ್ರವಾಗಿ ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳಲು ಅದಾಲತ್ ಒಂದು ಸುವರ್ಣ ಅವಕಾಶ ಆಗಿರುತ್ತದೆ. ನ್ಯಾಯಾಲಯದಲ್ಲಿ ಹಳೆದಾದ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನ್ಯಾಯಾಧೀಶರು ಸಲಹೆ ನೀಡಿದರು. ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಎಲ್ಲರೂ ಹೇಳ್ತಾರೆ ಕೋರ್ಟಿಗೆ ಹೋದರೆ ಬೇಗ ನ್ಯಾಯ ಸಿಗೋದಿಲ್ಲ, ವಿಳಂಬ ಆಗ್ತದೆ ಅಂತ ಎಲ್ಲರದ್ದು ಒಂದು ಅಭಿಪ್ರಾಯ. ಮೊದಲು ಇತ್ತು, ಆದರೆ ಈಗಿನ ಕಾಲದಲ್ಲಿ ಎಲ್ಲ ಕಾನೂನುಗಳು ತಿದ್ದುಪಡಿ ಆಗಿರೋದ್ರಿಂದ ಸ್ಪೀಡಿ ಜಸ್ಟಿಸ್ ಅನ್ನುವಂಥದ್ದು ಒಂದು ಧ್ಯೇಯವನ್ನು ನಾವು ಪಾಲಿಸ್ತಾ ಇದ್ದೀವಿ. ಈ ರಾಜಿ ಸಂಧಾನದ ಮೂಲಕ ನ್ಯಾಯಾಲಯದಲ್ಲಿ ವಿಲೇವಾರಿಯುವಂಥ ಪ್ರಕರಣಗಳಿಗಿಂತ ಈ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಹೆಚ್ಚು ತೀವ್ರಗತಿಯಲ್ಲಿ ಕೊನೆಗೊಳ್ಳುತ್ತದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಅದಕ್ಕಾಗಿ ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ಮೊಮೆಂಟ್ನಲ್ಲಿ, ಯಾವುದೋ ಒಂದು ಸಿಟ್ಟಿನಲ್ಲಿ ಏನೋ ಒಂದು ಅವಘಡ ಆಗಿರ್ತದೆ, ಅದನ್ನು ಮರೆತು ಒಂದೇ ಊರಿನವರು ಇರ್ತೀರಿ, ಅದನ್ನು ಲೋಕ ಅದಾಲತ್ನಲ್ಲಿ ಸರಿಪಡಿಸ್ಕೊಂಡು ಬಿಟ್ಟರೆ ಮತ್ತೆ ಪ್ರೀತಿ ಪ್ರೇಮ ವಿಶ್ವಾಸ ಉಳಿತದೆ, ನ್ಯಾಯಾಲಯಕ್ಕೆ ಅಲೆದಾಡುವಂಥ ಸಂದರ್ಭ ತಪ್ಪುತ್ತದೆ, ಮಾನಸಿಕ ನೆಮ್ಮದಿ ಸಿಗ್ತದೆ, ಮತ್ತು ಅಲ್ಲಿ ನೆರೆಹೊರೆಯವರು ಒಂದು ಪ್ರೀತಿ ವಿಶ್ವಾಸದಿಂದ ಬಾಳಲಿಕ್ಕೆ ಒಂದು ಶಾಂತಿಯುತ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಂಥ ಲೋಕದಾಳತಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರ್ದು ಮಾತು ಕೇಳಿ ಹೋಗಬೇಡಿ ದಯವಿಟ್ಟು. ನಂದೊಂದು ರಿಕ್ವೆಸ್ಟ್ ಏನಂದರೆ, ನಾನು ನಮ್ಮ ಕೋರ್ಟ್ಗಳಿಗೆ ನೋಡ್ತೀವಿ, ಭಾಳಷ್ಟು ನೋಡ್ತೀವಿ ನಾವು. ಇಬ್ಬರು ಜಗಳ ಇರ್ತದೆ, ಇಬ್ಬರು ಜಗಳ ಆಡ್ತಾರೆ, ಆ ಇಬ್ಬರು ಜಗಳದಲ್ಲಿ ಮೂರನೇ ವ್ಯಕ್ತಿ ಬಂದು ಮತ್ತಷ್ಟು ಬೆಂಕಿ ಹಾಕುವಂಥ ಕೆಲಸ ಮಾಡ್ತಾರೆ. ಸೊ ದಯವಿಟ್ಟು, ನಮ್ಮ ಹಳ್ಳಿ ಜನರು ಭಾಳ ಮುಗ್ಧರು, ಏನು ಗೊತ್ತಾಗೋದಿಲ್ಲ, ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ಬರು ಏನು ಹೇಳ್ತಾರೆ, ಅದು ನಿಜ ಅಂತ ಅನ್ಕೋಬೇಡಿ. ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ ನಮ್ಮ ಚಿಕ್ಕೋಡಿಯಲ್ಲಿ. ನಿಮಗೆ ಯಾವುದೇ ಒಂದು ಕಾನೂನಿನ ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಬಗೆಹರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಉಚಿತ ಸಲಹೆಯನ್ನು ನಮ್ಮ ನ್ಯಾಯವಾದಿ ಮಿತ್ರರು ಕೊಡ್ತಾರೆ. ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಾಡ್ ಅವರು ಮಾತನಾಡಿ, ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದಾಗಿ ಮಾಡಬಾರದು, ಏನೇ ಪ್ರಕರಣ ಸಣ್ಣದಿರುವಾಗಲೇ ಬಗೆಹರಿಸಿಕೊಂಡು ನೆಮ್ಮದಿ ಜೀವನ ನಡೆಸಬೇಕು ಎಂದರು. ನಾವು ಇವತ್ತು ವಕೀಲರಾಗಿ ಆ ಒಂದು ಸ್ಥಳದಲ್ಲಿ ಹೋದಾಗ ಹೇಳಿರ್ತೀವಿ, ಈ ಕೋರ್ಟಿಗೆ ಬಂದರೆ ಇದೇ ನಮ್ಮನೆ ಆಗ್ತಿರ್ತೀವಿ, ತಾವು ಇಲ್ಲೇ ಬಗೆಹರಿಸ್ಕೊಡಿ. ಇದೇನು ಹಾಗಾಗಿ ವಕೀಲರೆ, ನಾವು ಕೋರ್ಟಿಗೆ ಬರ್ತೀವಿ, ಏನೈತಿ ಅದು ಹೊರ ಹೋಗಲಿ, ಖರೆ ನಾವು ಇದು ಜಮೀನು ತೊಗೊಂಡಿರ್ತಿರ್ತೀವಿ, ನಮ್ಮ ಆಸ್ತಿ ಹೋಗಲಿ, ಖರೆ ನಾವು ನಮ್ಮ ಪಾಲ ತೊಗೊಂಡಿರ್ತಿರ್ತೀವಿ ಅಂತ. ಇಂಥ ಒಂದು ಸಂದರ್ಭದಾಗ ಕೋರ್ಟ್ದಾಗ ಬಂದಿರ್ತಾವೆ. ಕೋರ್ಟಿಗೆ ಬಂದ ಕೂಡಲೇ ಜನರ ವಿಶ್ವಾಸ ಏನಿತ್ತಂದ್ರೆ ಇವತ್ತು ಆದಷ್ಟು ಬೇಗನೆ ನಮ್ಮ ಕೇಸುಗಳು ಇತ್ಯರ್ಥ ಆಗ್ತಾವೆ ಅಂತಂದ. ಅದೇ ರೀತಿ ಇವತ್ತು ಲೋಕ ಅದಾಲತ್ನಲ್ಲಿ ಸಾಹೇಬರು ಕರೆಸಿ ಕೇಳಾಕತ್ತಾರೆ, ನಿಮ್ಗೆ ಏನು ಮನೆ ಪ್ರಕರಣ ಇರ್ತಾವೆ. ಇದನ್ನು ನಮ್ಗೆ ಸುಪ್ರೀಂ ಕೋರ್ಟ್ದಿಂದ, ಹೈಕೋರ್ಟ್ದಿಂದ ಈಗಾಗಲೇ ಸೈಟೇಷನ್ಸ್ ಅದಾವೆ, ಈಗಾಗಲೇ ರೂಲಿಂಗ್ಸ್ ಅದಾವೆ. ನೀವು ಮುಂದೆ ಕೇಸ್ ನಡೆಸಿದ್ರೆ ಬಿ ಅದ್ರ ಉತ್ತರ ಈಗ ಇದನ್ನು ಮನೆ ಸಿಗೋದಕ್ಕೆ. ಈಗ ಇಬ್ಬರು ಕೂಡಿ ಹೊಂದಾಣಿಕೆ ಮಾಡಿಕೊಂಡು ನೀವು ಮುಗಿಸ್ಕೊಂಡ್ರೆ ಅಂದರೆ ನಮಗೂ ಲೋಕ ಅದಾಲತ್ ಕೇಸ್ ಆಗ್ತಾವೆ. ಜೊತೆಲಿ ನೀವು ಕೂಡ ಇವತ್ತು ನಕ್ಕೋತ ನಿಮ್ಮ ನಿಮ್ಮ ಏನು ವಿಷಯಗಳು ಇರ್ತಾವೆ ರಾಜೀವ್ ಮಾಡಿಕೊಂಡು ನೀವು ಕೂಡಿ ಬಾಳ್ತೀರಿ ಅಲ್ಲಿ ಕೂಡಿ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಕಾಂತ್ ಟಿ, ವಿಜಯ್ ಕುಮಾರ್ ಬಾಗ್ಡೆ,
ಮಂಜುಳಾ ಬಿ, ಯೋಗೇಶ್ ಕೆ, ಡಿವೈಎಸ್ಪಿ ಮನೋಜ್ ನಾಯಿಕ್, ಸಿಪಿಐ ಆರ್ ಆರ್ ಪಾಟೀಲ್, ಸರ್ಕಾರಿ ಅಭಿಯೋಜಕರಾದ ಆರ್ ಐ ಖೋತ್, ಸರ್ಕಾರಿ ಅಭಿಯೋಜಕ ವೈ ಜಿ ತುಂಗಳ್, ಜಿಐ ಪಾಟೀಲ್, ಸಂಘದ ಕಾರ್ಯದರ್ಶಿ ಎಸ್ ವೈ ಪಾಟೀಲ್, ನ್ಯಾಯವಾದಿ ಬಿ ಎ ಅಮಾತೆ, ಮಾಣಿಕಂ ಕಬಾಡ್ಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಂಡ ಕಕ್ಷಿದಾರರು ಹಸ್ತಲಾಘವ ಮಾಡಿಕೊಂಡರು. ನ್ಯಾಯವಾದಿ ಎಂಬಿ ಪಾಟೀಲ್ ಸ್ವಾಗತಿಸಿದರು. ನ್ಯಾಯವಾದಿ ಸುದರ್ಶನ್ ತಮ್ಮನ್ನವರ್ ನಿರೂಪಿಸಿದರು.